ವಾರ್ತೆಗಳ ವಿವರ ರಾಜ್ಯದಲ್ಲಿ ಹುಲಿ ಉಗ್ರು ವಿವಾದ ವಿಚಾರ ಒಮ್ಮೆಲೆ ಬಂದುಬಿಟ್ಟಿದ್ದು ಹುಲಿ ಉಗ್ರು ಶೋಕಿಗಾಗಿ ಕೆಲವರು ಹಾಕಿಕೊಳ್ಳುತ್ತಾರೆ ಸದ್ಯ ನಾನು ಈವರೆಗೂ ಹಾಕಿಕೊಂಡಿಲ್ಲ ಎಂದು ಸಚಿವ ಮಧುಬಂಗರಪ್ಪ ಹಾಸ್ಯ ಚಟಾಕಿ ಹಾರಿಸಿದ್ದಾರೆ ಆದರೆ ಅದು ಒರಿಜಿನಲ್ ಆ ಡೂಪ್ಲಿಕೇಟಾ ಎಂಬುದು ನಮಗೆ ಗೊತ್ತಾಗಲ್ಲ ನಮ್ಮ ದೇಶದ ಕಾನೂನಿನ ಪರಿಜ್ಞಾನ ಎಲ್ಲರೂ ಇಟ್ಟುಕೊಳ್ಳಬೇಕು ಜನಪ್ರತಿನಿಧಿಗಳಾದವರು ಸ್ವಲ್ಪ ಹುಷಾರಾಗಿರಬೇಕು ದೊಡ್ಡ ಮನುಷ್ಯರಾಗಲಿ ಚಿಕ್ಕವರಾಗಲಿ ನಾವು ಸ್ವಲ್ಪ ಹುಷಾರಾಗಿರಬೇಕು ಕಾನೂನು ಎಲ್ಲರಿಗೂ ಒಂದೇ ಎಂದಿದ್ದಾರೆ सड़न उद्भव आगते शोके हाँ सद्य नान हाँ यार ओरिजिनल डूप्लिकेट नमें गोल बट नम देश कानून परिज्ञान यू आदरे जवाबदारी इको ना कप हुषार जनप्रतिनिधि वे सती ನಾವೇನು ಈ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದೀವಿ ಸ್ವಲ್ಪ ಸೂಕ್ಷ್ಮವಾಗಿರಬೇಕಾಗುತ್ತೆ ಅದು ಯಾರೇ ದೊಡ್ಡ ಮನುಷ್ಯ ಆಗಲಿ ಚಿಕ್ಕವರಾಗಲಿ ಯಾಕಂದ್ರೆ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಎಲ್ಲರಿಗೂ ಒಂದೇ ರೀತಿ ಟ್ರೀಟ್ಮೆಂಟ್ ಮಾಡಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಸರ್ ರಾಜ್ಯದಲ್ಲಿ ಒಂದು ಕಡೆ ಬರಗಾಲ ಆಗಿದೆ ಅಲ್ಲಿ ಡಿಕೆ ಶಿವಕುಮಾರ್ ಅವರು ತಮ್ಮ ಆಫೀಸ್ ಅನ್ನು ರೈಲ್ವೆ ನೋಡಿ ಏನು ಎನ್ಇಪಿ ವಿರೋಧ ಯಾಕೆ ಎಂಬುದನ್ನ ಮಾಧ್ಯಮಗಾರರು ಕೇಳಿದಕ್ಕೆ ಪಟದಲ್ಲಿ ಕೇಸರೀಕರಣ ಭಾವನಾತ್ಮಕ ವಿಚಾರಗಳನ್ನು ತರ್ತಾರೆ ಹೀಗಾಗಿ ನಾವು ಇದನ್ನ ವಿರೋಧಿಸುತ್ತಾ ಇದ್ದೇವೆ ಎಂದು ಮಧುಬಂಗರಪ್ಪ ಹೇಳಿದರು ಚುನಾವಣೆ ಬಂದಾಗಲೇ ಈ ರೀತಿ ಪ್ರಯತ್ನಗಳು ಮಾಡುತ್ತಾರೆ ಅಲ್ಲಿಯೇ ಕೂತು ಲಗಾಮು ಹಿಡಿಯುವ ಕೆಲಸ ಮಾಡುತ್ತಾರೆ ಆ ಲಗಾಮು ಅವರ ಕೈಯಲ್ಲಿ ಇರಬಾರದೆಂಬ ಉದ್ದೇಶದಿಂದ ನಾವು ವಿರೋಧಿಸುತ್ತೇವೆ ಮಕ್ಕಳ ಹಿತದೃಷ್ಟಿಯ ಬಗ್ಗೆ ಯಾರು ಯೋಚನೆ ಮಾಡ್ತಾರೋ ಅವರ ಕೈಯಲ್ಲಿ ಲಗಾಮು ಇರಬೇಕು ಅಂತಹ ಒಳ್ಳೆಯ ಯೋಚನೆ ನಮ್ಮ ಸರ್ಕಾರದಲ್ಲಿದೆ ಭಾರತನ ಒಪ್ಪೋಣ ಇಂಡಿಯಾನೂ ಒಪ್ಪೋಣ ಎಷ್ಟು ದಿನ ಇದನ್ನ ಯಾಕೆ ಬದಲಾಯಿಸಬೇಕು ಎಂಬುದು ಮಧುಬಂಗರಪ್ಪ ಪ್ರಶ್ನಿಸಿದರು ನೋಡಿ ನಾನು ನಿಮಗೆ ನೀವೆಲ್ಲ ಹೇಳ್ತಾ ಯಾಕೆ ಎನ್ಇಪಿ ವಿರೋಧ ಮಾಡ್ತೀರಾ ಯಾಕೆ ಎನ್ಇಪಿ ವಿರೋಧ ಮಾಡ್ತೀವಿ ಅಂದ್ರೆ ಇಷ್ಟು ದಿನ ಇಂಡಿಯಾ ಭಾರತ ಏನೇನಿದೆ ಸರಿ ಇತ್ತು ಈ ಚುನಾವಣೆ ಬರೋ ಟೈಮಿಗೆ ಈ ತರ ಬುದ್ಧಿಗಳನ್ನ ಆ ಲಗಾಮನ್ನ ಏನು ಡೆಲ್ಲಿಯಿಂದ ಹಿಡಿತಾರೆ ಈಗ ಟ್ಯಾಕ್ಸ್ ಫಾರ್ ಎಕ್ಸಾಂಪಲ್ ಕರ್ನಾಟಕ ರಾಜ್ಯದಿಂದ 4 ಲಕ್ಷ ಕೋಟಿ ಟ್ಯಾಕ್ಸ್ ಹೋಗುತ್ತೆ ನಿಮಗೆ ಎಷ್ಟು ಕೊಡ್ತಾರೆ ಅದಕ್ಕೆ ಜಿಎಸ್ಟಿ ನವರು ಲಗಾಮ್ ಇಟ್ಕೊಂಡ ಬಿಟ್ರು ಅವರು ಕೊಟ್ಟಿರೋದನ್ನ ನಮ್ಮತ್ರ ದುಡ್ಡು ಸಂಪಾದನೆ ಮಾಡಿ ಅವರು ಕೊಡೋದು ಭಿಕ್ಷೆ ರೀತಿಯಲ್ಲಿ ಕೊಟ್ರೆ ಏನು ನ್ಯಾಯ ಹಾಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಏನು ಕೇಸರೀಕರಣ ಅಂತ ಇವತ್ತು ಮಾತಾಡಬಾರದು ಆದರೂ ಕೂಡ ಅವರು ಎಲ್ಲೋ ಒಂದು ರೀತಿಯಲ್ಲಿ ಒಂದು ಭಾವನಾತ್ಮಕ ವಿಚಾರಗಳನ್ನು ತರ್ತಾರೆ ಅದನ್ನ ಬದಿಯಿಡಬೇಕು ಆ ಲಗಾಮ್ ಅವರ ಕೈಯಲ್ಲಿ ಇರಬಾರದು ಅಂತಕಂತ ನಿಟ್ಟ ಲಗಾಮ್ ಯಾರ ಕೈಯಲ್ಲಿ ಇರಬೇಕಂದ್ರೆ ಮಕ್ಕಳ ಹಿತದೃಷ್ಟಿಗೆ ಒಳ್ಳೆಯದು ಯಾರು ಮಾಡ್ತಾರೆ ಅವರ ಕೈಯಲ್ಲಿ ಇರಬೇಕು ಅದು ನಮ್ಮ ಸರ್ಕಾರದಲ್ಲಿದೆ ಅದಕ್ಕೆ ಈ ಇದು ನೋಡಿ ಚರ್ಚೆ ಒಂದೇ ಸತಿಗೆ ಮೊನ್ನೆ ಇರಲಿಲ್ಲ ಚರ್ಚೆ ಇದು ನಿನ್ನೆ ಶುರು ಆಯಿತು ಇವತ್ತು ಪೇಪರಲ್ಲಿ ಬಂದ್ಬಿಡ್ತು ಅದರಿಂದ ಹೊಟ್ಟೆ ತುಂಬುತ್ತಂದ್ರಿ ಭಾರತನೂ ಒಪ್ಪನ ಇಂಡಿಯಾನೂ ಒಪ್ಪನ ಆದರೆ ಇಷ್ಟು ದಿವಸ ಬಂದ್ ಆಗಿದೆ ಇವರು ಯಾರ ಮಹಾತ್ಮಗಳನ್ನು ಚೇಂಜ್ ಮಾಡಿಬಿಡ್ತಾರೆ ಈಗಿರೋ ಸರ್ಕಾರ ಅದಾಗಬಾರದು ಸಂಪ್ರದಾಯ ಯಾವತ್ತು ಕೂಡ ಇರಬೇಕು ಅದಕ್ಕೆ ನಾವು ಸ್ಟೇಟ್ ಎಜುಕೇಷನ್ ಪಾಲಿಸಿ ಹಾಕಬೇಕು ಅಂದ್ರೆ ನಮ್ಮದು ಸಂಪ್ರದಾಯ ಇರ್ತದೆ ನಮ್ಮ ವ್ಯವಸ್ಥೆ ಇರ್ತದೆ ನಮ್ಮ ಸಿಸ್ಟಮ್ ಇರ್ತದೆ ಆ ಸಿಸ್ಟಮ್ ಒಳಗಡೆನೇ ನಾವು ಮಾಡಬೇಕೇ ಹೊರತು ಅದನ್ನ ಬೇರೆ ರೀತಿಯಲ್ಲಿ ಮಾಡಕ ಆಗೋದಿಲ್ಲ ನಮ್ಮ ಕಲ್ಚರ್ ಇರ್ತದೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಬೇರೆ ರಾಜ್ಯದಲ್ಲಿ ಅವರ ಭಾಷೆ ಅದೇ ರೀತಿ ನಾಳೆ ದಿನ ಇಲ್ಲ ನಾವು ಹಿಂದಿನೇ ಕಲಿಬೇಕು ನಾನು ಕನ್ನಡ ಅಂತ ಹೇಳ್ತಾ ಇಲ್ಲ ಆದ್ರೆ ಮಾತೃಭಾಷೆ ಯಾದ ಬಿಟ್ಟು ಕೊಡ್ತೀರಾ ನೀವು ನಿಮಗೆ ನಮ್ಮ ಬ್ಲಡ್